ಹೌದು, ಇಂದಿನ ಹುಣ್ಣಿಮೆಯು ಮುಗಿಯುತ್ತಾ ಬರುತ್ತಿದೆ. ಹಾಗೆಯೇ ನಾಳೆಯ ಗುರುವಾರದಿಂದ ಈ ಮೂರು ರಾಶಿಯವರು ಕೂಡ ಬಹಳ ಅದೃಷ್ಟವನ್ನೇ ಒತ್ತು ತಂದಿದ್ದಾರೆ. ಹಾಗೆಯೇ ಈ ಮೂರು ರಾಶಿಯವರು ಕೂಡ ಹುಣ್ಣಿಮೆಯ ದಿನದಂದೇ ಬಹಳ ಅದೃಷ್ಟವಂತರಾಗುತ್ತಿದ್ದಾರೆ. ಯಾವ ಯಾವ ಲಾಭಗಳನ್ನು ಪಡೆಯುತ್ತಿದ್ದಾರೆ ಎಂಬುದರ ಮೂಲಕ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗೆಯೇ ಆ ಮೂರು ರಾಶಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ರಾಘವೇಂದ್ರ ಸ್ವಾಮಿಯನ್ನು ನಂಬುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿ. ಅದಾದ ಮೇಲೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿರಿ. ಇನ್ನು ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಬುಧಗ್ರಹವು ಮೇಷರಾಶಿಯಲ್ಲಿ ಆರನೇ ಮನೆಯಲ್ಲಿ ಸಂಚಾರ ಮಾಡಲಿದ್ದಾನೆ. ಆರನೇ ಮನೆಯಲ್ಲಿ ನಿಮ್ಮ ಶತ್ರುಗಳು, ಸಾಲ ವಿವಾದ ಇತ್ಯಾದಿಗಳ ಬಗ್ಗೆ ಪರಿಗಣಿಸಲಾಗುತ್ತಿದೆ. ಹಾಗೆಯೇ ಉದ್ಯೋಗದಲ್ಲಿರುವ ಈ ಸಂಚಾರ ಉತ್ತಮವಾಗಿದೆ. ಹಾಗೆಯೇ ನಿಮ್ಮ ಉದ್ಯೋಗ ಬಡ್ತಿ ಹಾಗೂ ಬೇರೆ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಉತ್ತಮ ಫಲ ಸಿಗಲಿದೆ. ಹಾಗೆಯೇ ನೀವು ನಿಮ್ಮ ಕೆಲಸ ಕೌಶಲ್ಯದಲ್ಲಿ ಹೆಚ್ಚಿಸಲು ಪ್ರಯತ್ನ ಪಟ್ಟರೂ ಸಹ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣಬಹುದಾಗಿದೆ. ನೀವು ವ್ಯಾಪಾರಸ್ಥರಾಗಿದ್ದರೆ ಸಾಲ ತೆಗೆದುಕೊಳ್ಳಲು ಹೋಗದಿರುವುದು ಒಳ್ಳೆಯದಾಗಿದೆ. ಇನ್ನು ಹೂಡಿಕೆ ವ್ಯಾಪಾರ ವಿಸ್ತರಣೆ ಪ್ರಯತ್ನಿಸುವುದಕ್ಕಿಂತ ಇರುವ ವ್ಯಾಪಾರವನ್ನು ಒಲಪಡಿಸುವತ್ತ ಶ್ರಮಿಸುವುದು ಒಳ್ಳೆಯದಾಗಿದೆ. ಮೇಷ ರಾಶಿಯವರೇ, ಆರೋಗ್ಯದ ಕಡೆ ಗಮನವನ್ನು ನೀಡಿ. ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಯು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಇನ್ನು ಎರಡನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಬುಧನು ಎರಡನೇ ಮನೆಯಲ್ಲಿ ಪ್ರವೇಶಿಸಿದ್ದಾನೆ. ಇಂದು ನಿಮ್ಮ ಧ್ವನಿ, ಹಣ, ಕುಟುಂಬ ಇತ್ಯಾದಿಗಳ ಮನೆಯಾಗಿದೆ. ಬುಧ ಸಂಚಾರದ ಸಮಯದಲ್ಲಿ ನೀವು ಜವಾಬ್ದಾರಿ ಹೆಚ್ಚುವುದು ಹಾಗೂ ನಿಮ್ಮ ಕುಟುಂಬದ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಾ. ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದನ್ನು ಮಾತಿನ ಮೂಲಕ ಪರಿಹರಿಸಬಹುದು. ಇನ್ನು ಆರ್ಥಿಕ ದೃಷ್ಟಿಯಿಂದ ನೋಡುವುದಾದರೆ ಈ ರಾಶಿಯವರು ತುಂಬಾ ಎಚ್ಚರವಾಗಿರಬೇಕು. ಖರ್ಚಿಗೆ ಕಠಿಣವಾಗಿ ಹಾಕುವುದು ಒಳ್ಳೆಯದಾಗಿದೆ. ವ್ಯಾಪಾರಸ್ಥರಿಗೆ ಪ್ರಗತಿ ಉಂಟಾಗಲಿದೆ. ಸ್ವಲ್ಪ ಪ್ರಯತ್ನ ಪಟ್ಟರೂ ಹೆಚ್ಚು ಲಾಭ ಗಳಿಸಬಹುದು. ಇನ್ನು ದಾಂಪತ್ಯ ಜೀವನವು ಮತ್ತಷ್ಟು ಗಟ್ಟಿಯಾಗಲು ಪ್ರಯತ್ನಿಸಬೇಕು. ಇನ್ನು ಮೂರನೆಯದಾಗಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಬುಧನು ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸಲಿದ್ದಾನೆ. ಈ ಮನೆಯ ಮೂಲಕ ಧರ್ಮ, ಉನ್ನತ ಶಿಕ್ಷಣ ಹಾಗೆಯೇ ಪ್ರಯಾಣ ವಿದ್ಯಾರ್ಥಿಗಳಿಗೆ ಬಗ್ಗೆ ಪರಿಗಣಿಸಲಾಗುತ್ತಿದೆ. ಈ ರಾಶಿಯವರಲ್ಲಿ ಬುಧ ಒಂಬತ್ತನೇ ಮನೆಯಲ್ಲಿ ಇರುವುದು ಶುಭ ಫಲಿತಾಂಶವನ್ನು ಪಡೆಯುತ್ತೀರಾ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡಬಹುದಾಗಿದೆ. ಉದ್ಯೋಗಿಗಳಲ್ಲಿ ಉಳಿತು ಉಂಟಾಗಲಿದೆ. ಧಾರ್ಮಿಕ ಚಟುವಟಿಕೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುತ್ತೀರಾ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ಲಾಭ ಉಂಟಾಗಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಬುಧನ ಸಂಚಾರದಿಂದ ಈ ರಾಶಿಯವರಿಗೆ ಒಳಿತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮೂರು ರಾಶಿಯವರು ಕೂಡ ಇಂದು ಹುಣ್ಣಿಮೆಯ ನಂತರ ಬಹಳ ಅದೃಷ್ಟವನ್ನೇ ಒತ್ತು ತಂದಿದ್ದೀರಾ. ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಇದ್ದರೂ ಹಾಗೂ ಇಲ್ಲದಿದ್ದರೂ ಓಂ ರಾಘವೇಂದ್ರ ಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.